ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ. ಈ ವಿಡಿಯೋ ಮುಖಾಂತರ ನಾನು ಶೇರ್ ಮಾಡುತ್ತಿದ್ದೇನೆ ಸಮಾನಾರ್ಥಕ ಪದಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗಾಗಿ. ಮೊದಲಿಗೆ ಸಮಾನಾರ್ಥಕ ಪದಗಳು ಎಂದರೆ ಸಮಾನವಾದ ಅರ್ಥವನ್ನು ನೀಡುವಂತಹ ಪದಗಳು. ಸಮುದ್ರ, ಅಂಬುದಿ, ಕಡಲು, ಪರ್ವತ, ಗಿರಿ, ಬೆಟ್ಟ, ನಾವೆ, ದೋಣಿ, ಆಕಾಶ, ಬಾನು, ಬಟ್ಟೆ, ಅರಿವೆ, ಹೊನ್ನು, ಬಂಗಾರ, ಧರೆ, ಭೂಮಿ, ವಸುಧೆ, ನೆಲ, ಧರಣಿ. ಸಮಾನಾರ್ಥಕ ಪದಗಳು ಎಂದರೆ ಸಮಾನವಾದ ಅರ್ಥವನ್ನು ಕೊಡುವಂತಹ ಪದಗಳು ಎಂದು ಅರ್ಥ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗಾಗಿ. ಕುಸುಮ, ಹೂವು, ಪುಷ್ಪ, ಸುಮ. ಕರ್ಮ ಪದದ ಸಮಾನಾರ್ಥಕ ಪದಗಳು ಕೆಲಸ, ಕಾರ್ಯ. ಬಿಣ್ಣಾಣ, ಬೆಡಗು, ಜಂಬ ಸಮಾನಾರ್ಥಕ ಪದಗಳು. ಕುನ್ನಿ ಪದಗಳು ನಾಯಿ, ಶ್ವಾನ, ಶುನಕ ಎಲ್ಲವೂ ಕೂಡ ಸಮಾನವಾದ ಅರ್ಥವನ್ನು ಕೊಡುತ್ತವೆ. ಸೂರ್ಯ, ರವಿ, ಭಾಸ್ಕರ, ದಿನಪ, ದಿನಕರ, ಆದಿತ್ಯ ಎಲ್ಲವೂ ಕೂಡ ಒಂದೇ ಅರ್ಥವನ್ನು ನೀಡುತ್ತವೆ. ಇಂತಹ ಪದಗಳನ್ನೇ ಸಮಾನಾರ್ಥಕ ಪದಗಳು ಎಂದು ಕರೆಯುವುದು. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇಂತಹ ಪ್ರಶ್ನೆಗಳನ್ನು ಕೇಳುತ್ತಾರೆ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗಾಗಿ. ನಂತರದ ಪದ ದೀಪ ಸಮಾನಾರ್ಥಕ ಪದಗಳು ಅಣತೆ, ಪ್ರಣತಿ, ಜ್ಯೋತಿ. ಗೃಹ ಮನೆ, ಆಲಯ, ನಿವಾಸ. ಡಂಬಕ ದೃಢ ಭಕ್ತಿ ಇಲ್ಲದವನು ಸಮಾನವಾದ ಪದ. ಮರ್ಕಟ ಮಂಗ, ಕೋತಿ, ವಾನರ. ಇದಾಗಿದೆ ಸಮಾನಾರ್ಥಕ ಪದಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ. ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ. ಧನ್ಯವಾದ.